ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಂಗೆ ಭಾಳ ಹೆಮ್ಮೆ ಆಗತೈತಿ. ಯಾಕಂತಂದ್ರೆ 500 ವರ್ಷಗಳ ಕನಸು ಇವತ್ತು ನನಸಾಗತೈತಿ. ಶ್ರೀರಾಮನ ಜನ್ಮಸ್ಥಳವಾದಂಥ ಅಯೋಧ್ಯೆ ಒಳಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ದಿನ ಇವತ್ತು. ಅದ್ರ ಸಲುವಾಗಿ ಇಡೀ ಕರ್ನಾಟಕದ ಜನ ಎಲ್ಲರೂ ಹೆಮ್ಮೆ ಪಡುವಂಥ ದಿನ ಇವತ್ತು. ಇವತ್ತಿನ ದಿನ ಎಲ್ಲರ ಮನೆಯೊಳಗೂ ಆಮೇಲೆ ಎಲ್ಲ ದೇವಸ್ಥಾನದೊಳಗೂ ಹಬ್ಬದ ವಾತಾವರಣ ನಿರ್ಮಾಣ ಆಗೈತೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ನಾವು ನಮ್ಮ ಮನೆ ಮುಂದೆಲ್ಲ ರಂಗೋಲಿ ಹಾಕಿವಿ. ನಮ್ಮ ಪಕ್ಕದ ಮನೆಯವರು ರಂಗೋಲಿ ಹಾಕ್ಯಾರ, ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಅವರು ರಂಗೋಲಿನ. ರಂಗೋಲಿ ಎಲ್ಲ ಹಾಕಿದ್ವಿ, ಅಕ್ಕನ ಮಗಳ ಹೊಸ್ಲ ದಾಟ್ತಾಳಂತ ಸರ್ಕಸ್ ಮಾಡಿದ್ವಿ. ಆಕೆ ದಾಟಲೇ ಇಲ್ಲ. ಏ ಶನ ಬಬ್ಬಬ್ಬಬ್ಬಂತ ಶ್ರೀ ಬಿಬಿ ಕೋಟ್ ಅವರು ಹೃದಯ ಸ್ಪರ್ಶಿ ಸ್ವಾಗತದೊಂದಿಗೆ ಶ್ರೀಗಳಿಗೆ ಮಾಲಾರ್ಪಣೆಯನ್ನು ಮಾಡತಕ್ಕಂಥವರಲ್ಲಿ ಕೇಳ್ಬರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶ್ರೀಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಸಹಿತ. ಇವತ್ತಿನ ದಿನ ನಮ್ಮ ಊರೊಳಗೆ ರಾಮನ ಹಬ್ಬವನ್ನು ಯಾವ ರೀತಿ ಆಚರಿಸ್ತೀವಿ ಅಂತೇಳಿ ನೋಡ್ಕೊಂಡು ಬರ್ರಿ. ಫ್ರೆಂಡ್ಸ್, ನಾನು ಈಗ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ತೀನಿ ನೋಡ್ರಿ. ನಮ್ಮ ಮನೆಗಳಲ್ಲಿ ದೀಪ ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಿಸುವಂಥ ಸಮಯ. ಎಲ್ಲರೂ ದೀಪ ಹಚ್ಚಿ ಮುಂಜಾನೆ ನಮ್ಮೂರಿನ ಹನುಮಂತೇವರ ದೇವಸ್ಥಾನದೊಳಗೆ ರಾಮನ ಆರಾಧನೆ ಮಾಡಿದ್ರೆ ಎಲ್ಲರೂ ರಾಮರಕ್ಷಾ ಸ್ತೋತ್ರ ಹೇಳಿದರು. ಆಮೇಲೆ ನಮ್ಮೂರಿನ ವಿಶ್ವನಾಥ ಅಜ್ಜರಾದಂಥ ಅವರು ರಾಮನ ಬಗ್ಗೆ, ಅವು ರಾಮ ಎಷ್ಟು ಕಷ್ಟಪಟ್ಟ, ಎಷ್ಟು ನೋವುಗಳನ್ನು ಅನುಭವಿಸಿದ ಅಂಥೇಳಿ ನಮಗೆಲ್ಲರಿಗೂ ತಿಳಿಸ್ಕೊಟ್ರು. ಆಮೇಲೆ ಇನ್ನೊಂದು ಮಾತು ಹೇಳಿದರು ಅವ್ರ ಅಜ್ಜರು, ಶ್ರೀರಾಮಚಂದ್ರನಿಗೂ ಕಷ್ಟ ತಪ್ಪಿಲ್ಲ, ದೇವಾನುದೇವತೆಗಳಿಗೂ ಕಷ್ಟ ಬಂದು ಹೋಗೈತಿ, ಮನುಷ್ಯರಿಗೆ ಬರ್ತೈತಿ, ಎಲ್ಲವನ್ನೂ ಸಹಿಸ್ಕೊಂಡು ಹೋಗಬೇಕು ಅಂತ ಹೇಳಿದರು. ಆಮೇಲೆ ಸೂರ್ಯಾಸ್ತದ ನಂತರ ಎಲ್ಲರ ಮನೆಯಿಂದ ಜನಗಳನ್ನ ಬೆಳಗಿಸ್ರಿ, ಆಮೇಲೆ ಎಲ್ಲ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸೋಕೆ ದೀಪಗಳನ್ನ ಬೆಳಗಿಸ್ರಿ ಅಂತ ಹೇಳಿದರು. ದೀಪೋತ್ಸವನ ಮಾಡ್ರಿ ಅಂತ ಹೇಳಿದ್ರು. ಏನು ಮಾಡ್ಬೇಕ, ನಿಮ್ದು ಒಂದು ಮಗಳದ್ದು ಫೋಟೋ ತೆಗಿಬೇಕನ? ಒಂದು ಮಗಳದ್ದು ಫೋಟೋ ತೆಗಿಬೇಕಾ? ಆ ಮಾಡ್ತಾನೆ ಇದು ಮಾತಾಕಿ ನೋಡಲ್ಲ.
ಹಬ್ಬದ ವಾತಾವರಣ. ಯಾಕಂತಂದ್ರ 500 ವರ್ಷಗಳ ಹಿಂದೆ ರಾಮ ಅಯೋಧ್ಯೆಯ ರಾಮ ಮಂದಿರವನ್ನ ಕೆಡವಲಾಗಿತ್ತು. ಮತ್ತೆ ಇಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ಅಲ್ಲಿ ರಾಮಲಲ್ಲ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಂತ ಎಲ್ಲ ನರೇಂದ್ರ ಮೋದಿಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾಲಘಟ್ಟದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆ ಕಾಲಘಟ್ಟದಲ್ಲಿ ನಾವು ಬದುಕಿದೀವಿ ಅನ್ನೋದೇ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಇದೊಂದು ದಿನ ದೀಪಾವಳಿ ಮತ್ತೊಮ್ಮೆ ಎರಡೆರಡು ಸಾರಿ ದೀಪಾವಳಿ ಆಚರಿಸುವಂತ ಒಂದು ಸೌಭಾಗ್ಯ ನಮ್ಗೆಲ್ಲರಿಗೂ ದೊರಕೈತಿ. ಜೈ ಶ್ರೀರಾಮ್. ಸಾಯಂಕಾಲ ಮತ್ತೆಲ್ಲರೂ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಊರಿನ ರಾಮಲಿಂಗೇಶ್ವರ ದೇವಸ್ಥಾನ ನೋಡ್ರಿ ಫ್ರೆಂಡ್ಸ್, ಇದು ಎಲ್ಲರೂ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಸ್ಮೈಲ್ ಚಂದ ಮಾಡ್ತ ನಮ್ಮ ರೇಖಾ ಸ್ಮೈಲ್ ಚಂದ. ಎಲ್ಲರೂ ರಾಮಲಿಂಗೇಶ್ವರ ದೇವಸ್ಥಾನದಾಗ ಕುಂತಿದ್ವಿ. ಅಜ್ಜಾರ್ ಬಂದರು. ಅಜ್ಜಾರ್ ಬಂದಾದ್ಮೇಲೆ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಕ್ಯಾಂಡಲ್ನ ಹಚ್ಕೊಂಡು ಬಂದ ಈಗ ಹನುಮಂತೇವ್ರ ದೇವಸ್ಥಾನಕ್ಕೆ ಲಕ್ಷ ದೀಪೋತ್ಸವ ಬೆಳಗಿಸಾಕ ಹೊಂಟಿವಿ ನೋಡ್ರಿ ನಾವೆಲ್ಲರೂ. ಈ ಒಂದು ಕ್ಷಣವನ್ನ ಎಲ್ಲರೂ ಕಣ್ತುಂಬಿಕೊಳ್ಳಾಕ ಬಹಳ ವರ್ಷಗಳಿಂದ ಕಾಯ್ಕೋತ ಬಂದಿದ್ರು. ಅದು ಈಗ ಈಡೇರ್ತ್ ನೋಡ್ರಿ. ಇದು ಮೋದಿಜಿಯವರಿಂದ ಸಾಧ್ಯ ಆಗಿದ್ದು. ಶ್ರೀರಾಮನ ಲಕ್ಷ ದೀಪೋತ್ಸವ ಬೆಳಗಿದ ಮೇಲೆ ಪಾಲ್ಕಿ ಉತ್ಸವ ನಡೆದೈತಿ ನೋಡ್ರಿ. ನಮ್ಮೂರಿನ ಜನ ಅಂತೂ ಬಹಳ ಖುಷಿಯಿಂದ ಆಚರಿಸಿದ್ವಿ. ಎಲ್ಲರಿಗೂ ಬಹಳ ಖುಷಿ ಆಗಿತ್ತು. ನೀವು ಈ ಲಕ್ಷ ದೀಪೋತ್ಸವ ನೋಡಿ ಕಣ್ಣು ತುಂಬಿಕೊಂಡಿದ್ದೀರಾ.
ಪಾಲಿಕೆ ಉತ್ಸವ ಎಲ್ಲ ಮುಗಿದಾದ್ಮೇಲೆ ಅಜ್ಜಾರು ಹೊಂಟಾರ ನೋಡ್ರಿ ಫ್ರೆಂಡ್ಸ್. ನನ್ನ ಈ ಲಾಗ್ನ ಯಾರು ನೋಡಾಕತ್ತಿರಲ್ಲ, ಫೆಬ್ರವರಿಯೊಳಗೆ ನಮ್ಮೂರಿನ ವಿಶ್ವನಾಥ ಅಜ್ಜಾರ್ದ ಪಟ್ಟಾಭಿಷೇಕ ನೆರವೇರುದೈತಿ. ಬರ್ರಿ ನಮ್ಮೂರಿಗೆ ಅಜ್ಜಾರ್ ಪಟ್ಟಾಭಿಷೇಕ, ಬಂದು ನೋಡ್ಕೊಂಡು ಹೋಗ್ರಿ. ನಮ್ ಜೊತೆ ಯಾಕಾಗಿನ್ನು ಮಮ್ಮಿ ನೀಡಿಲ್ಲ ಕೈಗಳ ಹಾಕ್ರಿ ಬಾಳ. ನಮ್ ರವಿ ಅನ್ನಾಗ ಬೇಜಾರಕತ್ತೆ ಅಕ್ಕ, ನಮ್ ರವಿ ಅನ್ನಾಗ ಬೇಜಾರಕತ್ತೆ. ಎಷ್ಟು ವರ್ಷ ಆಯ್ತ ಜೋಡಿನ ಹೊಡ್ಕೊಲ್ಲ? ಮತ್ತೊಮ್ಮೆ ದೀಪಾವಳಿ ಸೆಲೆಬ್ರೇಷನ್ ಬಾಳ ಎತ್ತವ ಕತ್ಲಾಗ ಸರಿ ಬರಂಗಿಲ್ಲ ಬಂತಲ್ಲ ಸಾಕ ಬಾರ ಪಲ್ವಿ. ಫ್ರೆಂಡ್ಸ್ ಇವತ್ತಿನ ದಿನ ಭಾಳ ಖುಷಿ ಆಗಿತ್ತು ನೋಡ್ರಿ ಎಲ್ಲರಿಗೂ. ಯಾಕಂತಂದ್ರೆ ರಾಮನ ಜನ್ಮಸ್ಥಳವಾದ ಅಯೋಧ್ಯೆ ಒಳಗೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗೋದ್ರ ಸಲುವಾಗಿ ಇಡೀ ಎಲ್ಲರಿಗೂ ಕರ್ನಾಟಕದ ಜನತೆಗೂ ಖುಷಿ ಆಗೈತಿ. ನಾವು ಮನೆಗೆ ಬಂದಿವಿ ರೀ, ಬಂದು ದೀಪಾವಳಿ ಹಬ್ಬವನ್ನು ಆಚರಿಸಿದ್ವಿ ಇನ್ನೊಂದು ಸಲ. ನಮಗಂತೂ ಭಾಳ ಖುಷಿ ಆಯ್ತು. ನಮ್ ಮಾವನ ಈಗ ಬರಾಕತ್ತಾನ, ನಮ್ ಮಾಮ ಸುದ್ದಿ ದಾಡ್ದಿತ್ತು. ಮಗಳ ಹುಟ್ಟಿದ ಮೇಲೆ ಇದು ಮೊದಲನೇ ವರ್ಷದ ಬರ್ತದೆ ಇದು ಅಣ್ಣಂದಂಗ. ಸರಿ ನೀವಿಬ್ರು ಕೆಂಪುಗೆ ಬಂದಿರಿ. ನಾನು ಒಂದ್ ತಿಂಗಳಾಯ್ತು ನೋಡ್ರಿ ಯಾವ ಲಾಗನ್ನು ಶೇರ್ ಮಾಡ್ಕೊಂಡಿಲ್ಲ ನಿಮ್ ಜೊತೆ. ಯಾಕಂತಂದ್ರೆ ನಮ್ಮ ಮನ್ಯಾಗ ನಮ್ಮ ಅಮ್ಮ ತೀರ್ಕೊಂಡಿದ್ರೆ ಅದ್ರ ಸಲುವಾಗಿ ಹಾಕಕ್ಕಾಗಿಲ್ಲ. ನಮ್ಮ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ರೀ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.